नमस्ते फ्रेंड्स, वेलकम टू श्री लक्ष्मी किचन। नोड़ी फ्रेंड्स, दिन नानु धनुर्मास ना देवस्थान होगदे अथवा ना अरली मर अश्वत्कट्टे मत्ते बन्नी मर सुत्तदे नमगे अष्टे फल मनेल पूजे माड़ोद्रिंदे अदु याव पूजे अंत निम्म हत्र इल्ली शेर माड्ता इदीनि। नोड़ी फ्रेंड्स, नमगे इवाग स्वल्प सेक्यूरीटी स्वल्प देवस्थान एल्ल दूर इरोद्रिंद सेक्यूरीटी प्रॉब्लम इंद ನಾವು ಬೆಳಗ್ಗೆನೆ 5 ವರೆಗೆನೆ ದೇವಸ್ಥಾನಕ್ಕೆ ಭೇಟಿ ಕೊಡಕಾಗೋದಿಲ್ಲ ಮತ್ತೆ ನಮಗೆ ಹಲವಾರು ರೀಸನ್ಸ್ ಇರುತ್ತೆ ಆರೋಗ್ಯದ ಸಮಸ್ಯೆ ಆತರ ಇದ್ದಾಗ ನಾವು ಬೆಳಗ್ಗೆ ಚಳಿಗಾಲದಲ್ಲಿ ಎದ್ದು ದೇವಸ್ಥಾನಕ್ಕೆ ಹೋಗಕಾಗಲ್ಲ ಮರ ಎಲ್ಲ ಸುತ್ತಕಾಗೋದಿಲ್ಲ ಮತ್ತೆ ಎಲ್ಲಾ ದೇವಸ್ಥಾನದಲ್ಲೂ ಅರಳಿ ಮರ ಇರೋದಿಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ಅಷ್ಟೇ ಫಲ ಕೊಡುವಂತದ್ದು ಮನೆಯಲ್ಲೇ ನಾವು ಮಾಡ್ಕೋಬಹುದು ಅಂದ್ರೆ ಈ ಧನುರ್ಮಾಸ ದೇವರುಗಳಿಗೆ ಬ್ರಾಹ್ಮಿ ಮೂರ್ತ ಇದ್ದಂಗೆ ನಾವು ಈ ಟೈಮಲ್ಲಿ ನಾವು ಪ್ರತಿಯೊಬ್ಬರು ಮಾಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ದೊಡ್ಡವರೆಲ್ಲ ಅವಾಗ ನಮಗೆ ಚಿಕ್ಕ ಮಕ್ಕಳು ಇದ್ದಾಗಲೇ ಮಾಡಿಸೋರು ತಣ್ಣೀರು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ 5 ವರೆಗೆಲ್ಲ ನಾವು ಅರಳಿ ಮರ ಎಲ್ಲ ಸುತ್ತಕೊಂಡು ಬರ್ತಾ ಇದ್ವಿ ಅವರ ಉದ್ದೇಶ ಇಷ್ಟೇ ಆಗಿತ್ತು ಫ್ರೆಂಡ್ಸ್ ಮದುವೆ ಟೈಮ್ ಅಲ್ಲಿ ನಮಗೆ ಯಾವುದೇ ದೋಷ ಅಡ್ಡಿ ಬರದೇ ಇರಲಿ ಅಂತ ನಮಗೆ ಅವಾಗಲೇ ಮಾಡಿಸ್ಬಿಡೋರು ಚಿಕ್ಕ ಹುಡುಗರು ಇದ್ದಾಗ್ಲೇನೆ ಅವಾಗ ನಮಗೆ ಮದುವೆ ಟೈಮ್ ಅಲ್ಲಿ ದೋಷಗಳೇನು ಕಾಡೋದಿಲ್ಲ ಫ್ರೆಂಡ್ಸ್ ಅದೆಲ್ಲ ಮಾಡಿದಾಗ ನಮಗೆ ರಕ್ಷೆ ಆಗಿರುತ್ತೆ ಈ ಧನುರ್ಮಾಸದಲ್ಲಿ ಒಂದು ತಿಂಗಳು ಮಾಡಿದ್ರೆ ಒಂದು ವರ್ಷದವರೆಗೂ ನಮಗೆ ದೋಷಗಳೆಲ್ಲ ನಮಗೆ ಹರಿಯುತ್ತೆ ಫ್ರೆಂಡ್ಸ್ ಯಾವುದೇ ಅಡ್ಡಿರ್ಚನೆ ಇದ್ರೂ ನಿವಾರಣೆ ಆಗುತ್ತೆ ಇದು ಪ್ರತಿಯೊಬ್ಬರು ಮಾಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ ಹತ್ರ ಇಲ್ಲ ಅಂದ್ರೆ ನೋಡಿ ಫ್ರೆಂಡ್ಸ್ ಮನೆಯಲ್ಲೇನೆ ಹೊಸಲು ಪೂಜೆ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮಗೆ ದೇವಸ್ಥಾನಕ್ಕೆ ಹೋಗಕ ಆಗದೇ ಇದ್ರೂ ಪರವಾಗಿಲ್ಲ ಮರ ಸುತ್ತಕ ಆಗದೇ ಇದ್ರೂ ಪರವಾಗಿಲ್ಲ ಅಷ್ಟೇ ಫಲ ಕೊಡುತ್ತೆ ನಮ್ಮ ಈ ಹೊಸಲು ಪೂಜೆ ಫ್ರೆಂಡ್ಸ್ ಬೆಳಗ್ಗೆನೆ ಎದ್ದುಬಿಟ್ಟು ಬೆಳಗ್ಗೆನೆ 4 ಗಂಟೆಗೆಲ್ಲ ಎದ್ದು ಫ್ರೆಂಡ್ಸ್ ನಾವು ಸ್ನಾನ ಮಾಡ್ಕೊಂಡು ಮನೆ ಶುದ್ಧಿ ಮಾಡಿಟ್ಕೊಂಡು ಫಸ್ಟ್ ದೇವರ ದೀಪ ಹಚ್ಚಿ ಬಿಡಬೇಕು ದೇವರ ದೀಪ ಹಚ್ಚಿ ಆಮೇಲೆ ವಸ್ಲು ತೊಳೆದು ಬಿಟ್ಟು ರಂಗೋಲಿ ಹಾಕಿ ಅರ್ಶನ ಕುಂಕುಮ ಹಚ್ಚಿ ಡೈಲಿ ಹೂನ ಇಡಬೇಕು ಫ್ರೆಂಡ್ಸ್ ಈ ಒಂದು ತಿಂಗಳು ಹೂನ ಹೊಸ ಹೂನ ಇಟ್ಟು ಆಮೇಲೆ ಗಂಧದ ಕಡಿ ಕರ್ಪೂರ ಮಾಡಿಬಿಟ್ಟು ಆಮೇಲೆ ನಾವು ಏನೇ ಕೋರ್ಕೊಂಡ್ರೋ ಈ ಧನುರ್ಮಾಸದಲ್ಲಿ ಒಂದು ತಿಂಗಳು ನಾವು ಏನೇ ಕೋರಿಕೆ ಸಲ್ಲಿಸಿದ್ರೂ ಅದು ನೆರವೇರುತ್ತೆ ಫ್ರೆಂಡ್ಸ್ ವಸ್ಲು ಪೂಜೆ ಮಾಡಿಬಿಟ್ಟು ಲಾಸ್ಟ್ ಅಲ್ಲಿ ಅಕ್ಷತೆ ಇಟ್ಕೊಂಡು ನಾವು ಏನೇ ಮನಸಲ್ಲಿ ಬೇಡ್ಕೊಂಡು ಆ ಅಕ್ಷತೆನ ವಸ್ಲು ಮೇಲೆ ಹಾಕಿಬಿಡಬೇಕು ಆಮೇಲೆ ಎರಡು ದೀಪ ಹಚ್ಚಬೇಕು ಫ್ರೆಂಡ್ಸ್ ಕಾರ್ತಿಕ ಮಾಸದಲ್ಲಿ ನಾವು ಸಾಯಂಕಾಲ ಹಚ್ಚುತ್ತೀವಿ ವಸ್ಲುಗ್ ದೀಪ ಈ ಮಾರ್ಗಶಿರ ಅಂದ್ರೆ ಈ ಮಾರ್ಗಶಿರ ಮಾಸದಿಂದ ಧನುರ್ಮಾಸ ಮುಗಿಯೋವರೆಗೂ ನಾವು ಬೆಳಗ್ಗೆ ಹೊತ್ತು ಹಚ್ಚಬೇಕು ಫ್ರೆಂಡ್ಸ್ ಅದು ಶ್ರೇಷ್ಠ ಈ ಬೆಳಗ್ಗೆ ಹೊತ್ತು ವಸ್ಲು ಪೂಜೆ ಮಾಡಿ ನಮ್ಮ ಕೋರಿಕೆ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ನಮ್ಮ ಕೋರಿಕೆನ ಸಲ್ಲಿಸಿಬಿಟ್ರೆ ಅದು ಖಂಡಿತವಾಗೂ ನೆರವೇರುತ್ತೆ ಫ್ರೆಂಡ್ಸ್ ಅಷ್ಟೇ ಫಲ ಕೊಡುತ್ತೆ ನಾವು ದೇವಸ್ಥಾನಕ್ಕೆ ಹೋಗೋಷ್ಟೇ ಈ ಒಂದು ತಿಂಗಳನ್ನು ಹೊಸಲು ಪೂಜೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಪವರ್ಫುಲ್ ಈ ಧನುರ್ಮಾಸದಲ್ಲಿ ಹೊಸಲು ಪೂಜೆ ಮಾಡೋದು ಅಷ್ಟು ಪವರ್ಫುಲ್ ದೇವ್ರ ದೀಪ ಹಚ್ಚಿ ಮನೆಯಲ್ಲಿ ಫಸ್ಟ್ ಎರಡು ದೀಪ ಹಚ್ಚಿ ಇಟ್ಬಿಟ್ಟು ದೇವ್ರ ಮುಂದೆ ಆಮೇಲೆ ಹೊಸಲು ಪೂಜೆ ಮಾಡಿ ಆಮೇಲೆ ಮುಂದಿನ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿ ಧೂಪ ದೀಪ ನೈವೇದ್ಯ ಮಾಡಿ ಪೂಜೆ ಮಾಡಬಹುದು ಫ್ರೆಂಡ್ಸ್ ದೇವ್ರಿಗೆ ಆದ್ರೆ ಫಸ್ಟ್ ವಸ್ಲು ಪೂಜೆ ಮಾಡಿಬಿಡಿ ಈ ಧನುರ್ಮಾಸದಲ್ಲಿ ತುಂಬಾ ಫಲ ಕೊಡುತ್ತೆ ನಾವು ಆಮೇಲೆ ನೀವು ಗೋದಾಷ್ಟೋತ್ತರ ಕೃಷ್ಣಾಷ್ಟೋತ್ತರ ಅಥವಾ ಗೋವಿಂದನ ನಾಮಾವಳಿ ಯಾವುದಾದರೂ ಹೇಳ್ಕೊಬಹುದು ಮತ್ತೆ ಈ ಮಾಸ ಗೋವಿಂದನೇ ಸ್ವಯಂ ನಾನೇ ಆಗಿರ್ತೀನಿ ಅಂತ ಧನುರ್ಮಾಸದಲ್ಲಿ ಸ್ವಯಂ ವಿಷ್ಣುನೇ ಒಡೆಯ ಆಗಿರ್ತಾರೆ ಅದಕ್ಕೆ ನಾವು ವಿಷ್ಣು ಸಹಸ್ರನಾಮ ಹೇಳಿದ್ರೆ ಡೈಲಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾನು ಈ ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ಪೂಜೆದು ನೀವು ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆನೆ ವಸ್ಲು ಪೂಜೆ ಮಾಡಿದ್ದೀನಿ ನೋಡಿ ಎರಡು ದೀಪ ಹಚ್ಚಿದ್ದೀನಿ ನೋಡಿ 5:30 ಒಳಗಡೆ ಎಲ್ಲ ವಸ್ಲು ಪೂಜೆ ಮಾಡಿಬಿಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ನೋಡಿ ಈಗ ನಾನು ಒಲೆ ಪೂಜೆ ಮಾಡ್ತಾ ಇದ್ದೀನಿ ಗ್ಯಾಸ್ ಎಲ್ಲ ಒರೆಸಿದ್ದೀನಿ ಅದಕ್ಕೆ ನಾನು ಇವಾಗ ರಂಗೋಲಿ ಅರ್ಶನ ಕುಂಕುಮ ಹಾಕಿ ಹೂ ಇಟ್ಟು ಇವಾಗ ಪೂಜೆ ಮಾಡಿ ನೋಡಿ ಇವಾಗ ಪೂಜೆ ಮಾಡಿದ್ದೀನಿ ದೀಪ ಹಚ್ಚಿ ಇವಾಗ ದೇವ್ರ ನೈವೇದ್ಯಕ್ಕೆ ಪೊಂಗಲ್ ಹಿಡ್ತಾ ಇದ್ದೀನಿ ಫ್ರೆಂಡ್ಸ್ ಪೊಂಗಲ್ ಮಾಡ್ತಾ ಇದ್ದೀನಿ ದೇವ್ರ ನೈವೇದ್ಯಕ್ಕೆ ನೋಡಿ ಅಕ್ಕಿ ಹೆಸರು ಬೇಳೆ ಏಲಕ್ಕಿ ಹಾಕಿ ಇವಾಗ ತೊಳೆದು ಬಿಟ್ಟು ಕುಕ್ಕರ್ ನಲ್ಲಿ ಇಡ್ತಾ ಇದ್ದೀನಿ ದೇವ್ರಿಗೋಸ್ಕರ
ನೋಡಿ ಫ್ರೆಂಡ್ಸ್, ಈ ಒಂದು ತಿಂಗಳೂ ಪೊಂಗಲ್ ಅಥವಾ ಖಾರ ಪೊಂಗಲ್ ಮಾಡ್ಬೋದು ದೇವ್ರಿಗೆ ನೈವೇದ್ಯ, ಅದೇ ಶ್ರೇಷ್ಠ. ನೋಡಿ ಫ್ರೆಂಡ್ಸ್, ಈಗ ಪೊಂಗಲ್ ಆಗಿದೆ. ನೈವೇದ್ಯಕ್ಕೆ ನಾನು ಇಲ್ಲಿ ಬೆಲ್ಲ, ಕೊಬ್ಬರಿ ಮತ್ತು ತುಪ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕುಕ್ಕರ್ ಕೂಗಿದ ಮೇಲೆ. ಥ್ಯಾಂಕ್ ಯು.